ಕೊರೋನಾ ಸೋಂಕಿನಿಂದ ಸುರಕ್ಷಿತವಾಗಿರಲು ಕೋವಿಡ್ ಲಸಿಕರಣ ಅತ್ಯಂತ ಗುಣಕಾರಿಯಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಪಡೆದು ಕೊರೋನಾದಿಂದ ಸುರಕ್ಷಿತವಾಗಿರಬೇಕೆಂದು ಚುಕ್ಕೋಡಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಡ್ ಹೇಳಿದರು. ಅವರು ಚುಕ್ಕೋಡಿಯ ನ್ಯಾಯಾಲಯದ ಆವರಣದಲ್ಲಿ ಚುಕ್ಕೋಡಿ ನ್ಯಾಯವಾದಿಗಳ ಸಂಘ, ಚುಕ್ಕೋಡಿ ತಾಲೂಕು ಕಾನೂನು ಸೇವಾ ಸಮಿತಿ, ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನ್ಯಾಯವಾದಿಗಳಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ವಿಷಯ ತಿಳಿಸಿದರು. ಬಂದ್ ಮಾಡಿ ಮುಖ್ಯರ ತಮ್ಮ ಉದ್ಯೋಗ ಮುಂದುವರಿಸಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಇವತ್ತು ಏನೊಂದು ಲಸಿಕೆ ಬಂದಿದೆ, ಈ ಲಸಿಕೆ ಬಂದ ಕೂಡಲೇ ನಾವು ಸಂಘದ ಸಭೆಯಲ್ಲಿ ಹೇಳಿದ್ವಿ, ಅತಿ ಶೀಘ್ರದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ಕೊಂಡಂತ. ಆದ್ರೆ ವೆಕೇಷನ್ಕಿಂತ ಮೊದಲಿಂದ ನಾವು ಹೇಳ್ಕೊಂಡು ಬರಾಕತ್ತಿದ್ವು. ಆದ್ರೆ ಕೆಲವೊಂದು ಹಿರಿಯ ಸದಸ್ಯರು ಏನಂದ್ರು, ನಮ್ಗೆ ಅಬೌವ್ 44 ಇರೋದ್ರಿಂದ 45 ಇರೋದ್ರಿಂದ ನಾವು ಅಲ್ಲೇ ಹೋಗಿ ಮಾಡ್ಕೋತೀವಿ, ಇಲ್ಲಿ ಕರೆಕ್ಟ್ ಆಗೋಂಗಿಲ್ಲ ಅಂತಲ್ಲ. ಅದಕ್ಕೆ 18-44 ವರ್ಷ ತನಕ ಇವತ್ತಿನ ಲಸಿಕೆ ಕಾರ್ಯಕ್ರಮ ನಮ್ಮ ಸರ್ಕಾರ ವಿಶೇಷವಾಗಿ ಇವತ್ತು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರನ್ನ ಇವತ್ತು ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ಉಚಿತವಾಗಿ ಈ ಒಂದು ಲಸಿಕೆಯನ್ನು ಇವತ್ತು ನಮ್ಗೆ ಇವತ್ತು ಕೊಟ್ಟಿದ್ದಾರೆ ಸರ್ಕಾರ. ನಮ್ಮ ದೇಶದಲ್ಲಿ ಉಳಿದ ರಾಜ್ಯಗಳಲ್ಲಿ ಈ ಒಂದು ಲಸಿಕೆಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೆಲ್ಲ ಚಾರ್ಜ್ ಮಾಡ್ತಿದ್ದಾರೆ. ಫಸ್ಟ್ ಡೋಸ್ ಆಗಲಿ ಸೆಕೆಂಡ್ ಡೋಸ್ ಆಗಲಿ ತೊಗೋಬೇಕಂದ್ರೆ ಅವರ ಹಾಸ್ಪಿಟಲ್ ತಕ್ಕಂಥವ್ರು ಚಾರ್ಜ್ ಮಾಡ್ಕೊಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಕನಸಿತ್ತು, ಪ್ರತಿಯೊಬ್ಬರ ದೇಶದ ನಾಗರಿಕರು ಇವತ್ತು ಈ ಲಸಿಕೆಯನ್ನು ಒಂದು ಮತ್ತು ಎರಡು ಲಸಿಕೆ ಉಚಿತವಾಗಿ ನೀಡಬೇಕಂತ ಆ ಕನಸನ್ನು ಇವತ್ತು ಮನಸ್ಸು ಮಾಡಲಿಕ್ಕೆ ಇವತ್ತು ನ್ಯಾಯವಾದಿಗಳ ಸಂಘದಲ್ಲಿ ನಾವು ಉಚಿತವಾಗಿ ಈ ಒಂದು ಲಸಿಕೆಯ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಉಪಯೋಗ ಇವತ್ತು ಏನಂದರೆ, ಇವತ್ತು ಬಹಳಷ್ಟು ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತು ಕೊರೋನಾ ಬಂದು ಹೋಗಿದ್ದೆ ನಾವು ಅನ್ನಬೇಕಾಗ್ತದೆ. ಯಾಕಂದರೆ ಈ ಒಂದು ಟೈಮ್ದಾಗ ಜ್ವರ ಬರಲಿ ನೆಗಡಿ ಬರಲಿ ನಾವು ಚೆಕ್ ಮಾಡೋಕೆ ಹೋದರೆ ಕೊರೋನಾ ಪಾಸಿಟಿವ್. ಆದರೆ ಯಾರೂ ಅದನ್ನು ಬಹಿರಂಗವಾಗಿ ನನಗೆ ಕೊರೋನಾ ಆಗೈತಿ, ನಾನು ಟ್ರೀಟ್ಮೆಂಟ್ ತೊಗೋತೀನಿ ಲಿಮಿಟ್ ಆಗೇನಿ ಯಾರೂ ಹೇಳಿಲ್ಲ. ಇವತ್ತು ಜ್ವರ ಬಂದಾಗ ಅದಕ್ಕೆ ನಾನು ಹೋಮ್ ಐಸೋಲೇಷನ್ ಆಗಲಿ ಅಂತ ನಾವು ಹೇಳಿ ಇವತ್ತು ನಾನು ನನ್ನ ಸ್ವತಃ ಹೇಳ್ತೀನಿ. ಕೊರೋನಾ ಪಾಸಿಟಿವ್ ಬಂತು, ಬಂದ ಕೂಲೆ ನಾವು ಅಂತಿದ್ದು ಯಾಕೆ ನಾವು ವ್ಯಾಕ್ಸಿನ್ ತೊಗೊಳಿಲ್ಲ. ವ್ಯಾಕ್ಸಿನ್ ತೊಗೊಂಡಿದ್ದು ಅಂದ್ರೆ ನಾವು ಲಂಗ್ಸ್ಗಾಗಲಿ ಇಫೆಕ್ಟ್ ಆಗ್ತಲೇ ಇತ್ತು. ಅದಕ್ಕೆ ಈ ಒಂದು ಯೋಜನೆಯನ್ನು ಸದುಪಯೋಗ ನಾವೆಲ್ಲ ವಕೀಲರ ಆಗಲಿ ವಕೀಲರ ಕುಟುಂಬದ ಸದಸ್ಯರಿಗೆ ಇವತ್ತು ನಾವು ಹೇಳ್ತಿದ್ದೇವೆ. ಸಮಾಜದ ಮುಖ್ಯವಾಹಿನಿಯಲ್ಲಿ ಬರ್ತಕ್ಕಂಥ ನಾವು ವಕೀಲರು ಇವತ್ತು ನೇರವಾಗಿ ಜನರ ಜೊತೆಗೆ ಸಂಪರ್ಕ ಇರೋದ್ರಿಂದ ಅವರ ಯಾಕಂದರೆ ನಮ್ಮ ಚಿಕ್ಕೋಡಿ ಪಕ್ಕದ ಮಹಾರಾಷ್ಟ್ರ ಬೊಂಡಿಮಲ್ಲಿ ಇರೋದ್ರಿಂದ ನಮ್ಮ ಕೋರ್ಟ್ ಹೆಚ್ಚಿನ ಹೆಚ್ಚು ಯೂನಿಯನ್ ಪಕ್ಷಿಗಾರ ಮಹಾರಾಷ್ಟ್ರದಿಂದ ಬರ್ತಾರೆ. ಅವ್ರಿಗೂ ಕೂಡ ಸುರಕ್ಷತೆ ಸಲುವಾಗಿ ನಾವು ವಕೀಲರು ಇರುವಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ಲ ನ್ಯಾಯವಾದಿಗಳಲ್ಲಿ ನಾವು ಒಂದೇ ವಿನಂತಿ, ಇದರ ಉಪಯೋಗ ನಾವು ಸರಿಯಾಗಿ ತೊಗೋಣ. ನಮ್ಮ ಕುಟುಂಬ ಸದಸ್ಯರು ಯಾರಿದ್ರು ಕೂಡ ಇವತ್ತು ಎಷ್ಟು ಜನ ಲಸಿಕೆ ಒಂದು 100 ಜನ ಪಟ್ಟಿ ಕೊಟ್ಟಿದ್ದೀವಿ, 100 ಜನ ಮಾಡ್ಕೊಂಡು ಮತ್ತೆ ಉಳಿದ್ರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮ ಮಾಡುವಂತಂದ್ರೆ ಇದ್ರ ಜೊತೆ ಜೊತೆ ಇವತ್ತು ರ್ಯಾಪಿಡ್ ಟೆಸ್ಟು ಸರ್ ಮಾಡ್ತಾರಂತ. ರ್ಯಾಪಿಡ್ ಟೆಸ್ಟ್ ಅಂದರೆ ಇಮಿಡಿಯೇಟ್ ಕೊರೋನಾ ಪಾಸಿಟಿವ್ ಅಥವಾ ನೆಗೆಟಿವ್ ಟೆಸ್ಟ್ ಅವರು ಮಾಡಿಬಿಡ್ತಾರೆ, ಅದನ್ನು ಕೂಡ ಇವತ್ತು ನಾವು ಮಾಡ್ಕೋಬೇಕಾಗಿದೆ. ಇಲ್ಲಿ ನಾವು ಲಸಿಕೆ ತೊಗೊಂಡಿವಿ, ಹಿಂದೆ ಏನಾಗಿರ್ತೈತಿ ಜ್ವರ ಬಂದಿರ್ತಾವೆ ಗೊತ್ತಿರಂಗಿಲ್ಲ. ಆದರೂ ಈಗ ನಾವು ರ್ಯಾಪಿಡ್ ಟೆಸ್ಟ್ ಮಾಡ್ಕೊಂಡ್ಬಂದು ಅಂದ್ರೆ ಏನು ಪಾಸಿಟಿವ್ ಬರಲಿ ಅದಕ್ಕೆ ಟ್ರೀಟ್ಮೆಂಟ್ ಅವ್ರು ಇಮಿಡಿಯೇಟ್ ನಮ್ಗೆ ಹೇಳೇ ಇರ್ತಾರೆ. ನೆಗೆಟಿವ್ ಬಂದ್ರೂ ನಾವು ಮನೆಯಲ್ಲಿ ಸುರಕ್ಷಿತವಾಗಿರ್ತೀವಿ. 4 ವಿಷಯಗಳನ್ನ ಇವತ್ತು ನಾವು ಒಟ್ಟ ನಿಲ್ಲಂಗಿಲ್ಲ. ಒಂದೇದು ಮಾಸ್ಕ್ ಅಂತೂ ಕಂಪಲ್ಸರಿ ನಾವು ಹಾಕೋಬೇಕು, ತೊಳ್ಕೊತಾ ಇರಬೇಕು. ಮೂರನೇದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್. ಇವತ್ತು ಕೊರೋನಾ ಬರೋದಂದ್ರೆ ನಾವೇನು ಹತ್ತೆಗೆ ಕೂಡಿರ್ತೀವಿ ಅಥವಾ ಒಬ್ಬರು ಮಾತಾಡ್ತೀವಿ, ನಮ್ಮ ಉಸಿರು ಇರ್ಬೋದು, ಉಗುಳಿರ್ಬೋದು, ಚೀಲದ ಬರ್ತದೆ. ಅದ್ರ ಜೊತೆ ಜೊತೆ 4ನೇದು ವ್ಯಾಕ್ಸಿನೇಷನ್ ಕಂಪಲ್ಸರಿ. ಈ ದೇಶದಲ್ಲಿ ಪ್ರತಿಯೊಬ್ಬರು ನಾಗರಿಕರು ವ್ಯಾಕ್ಸಿನ್ ತೊಗೊಂಡ್ರೆ ಯಾವ ಥರ ಕೊರೋನಾದ ಟೆಸ್ಟಿಂಗ್ ರೇಟ್ ಕಮ್ಮಿ ಆಗ್ತಿದ್ದೀರ, ಪಾಸಿಟಿವಿಟಿ ರೇಟ್ ಕಮ್ಮಿ ಆಗ್ತಾ ಇದೆ ನಾವು ನೋಡ್ಬೋದು. ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಪಾಸಿಟಿವ್ ರೇಟ್ ಎಷ್ಟು ಹೆಚ್ಚು ಬರ್ತಾ ಇದೆ, ಅಷ್ಟೇ ಮೊರ್ಟಾಲಿಟಿ ರೇಟ್ ಕೂಡ ಹೆಚ್ಚು ಬರ್ತಾ ಇದೆ. ಇವತ್ತು ಎಷ್ಟು ಜನ ಇವತ್ತು ಪಾಸಿಟಿವ್ ಅಂತ ಬರ್ತಿದ್ದಾರೆ ಅದಕ್ಕಿಂತ ಹೆಚ್ಚು ಜನ ಇವತ್ತು ಕೊರೋನಾದಿಂದ ಮೃತಪಟ್ಟ ಅಂತ. ಅದಕ್ಕೆ ಈ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಲಸಿಕೆಯ ರೋಜನ್ನು ತಗೊಂಡು ತಮ್ಮ ಸದಸ್ಯರಿಗೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಹಾಗೂ ಚುಕ್ಕೋಡಿ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ಟಿ ಮತ್ತು ಪ್ರಧಾನ ದಿವಾನಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು, ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ವಿಜಯಕುಮಾರ್ ಬಾಗಡೆ ಮಾತನಾಡಿ ಪ್ರತಿಯೊಬ್ಬರು ಕೋವಿಡ್ ಲಸಿಕೆಯನ್ನು ಪಡೆಯಬೇಕೆಂದು ಹೇಳಿದರು. ಜಗತ್ತಿನಾದ್ಯಂತ ಈ ಕೋವಿಡ್ ಮಹಾಮಾರಿ ಎಷ್ಟೋ ಜನರಿಗೆ ತೊಂದರೆ ಮಾಡ್ತಾ ಇದೆ, ಎಲ್ಲ ದೇಶದಲ್ಲಿ ಹಳ್ಳಿಗಳಲ್ಲಿ ನಂಬಿದೆ. ಇದನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದೇ ಒಂದಲ್ಲ ನಮ್ಮ ಅಸ್ತ್ರ ಅಂತಂದರೆ ಇವತ್ತು ಲಸಿಕೆಯನ್ನು ಹಾಕತಕ್ಕಂಥದ್ದು. ಮೊದಲು ನಾವು ಲಸಿಕೆಯನ್ನು ಯಾವ ಪ್ರಾಬ್ಲಮ್ ಮಾಡಿದ್ರು ಭಾಳ ಹಿಂಜರಿತೆ ಇತ್ತು ಜನರಲ್ಲಿ, ಯಾರೂ ಕೂಡ ಮುಂದೆ ಬರಲಿಕ್ಕೆ ಬರ್ತಾ ಇದ್ದಿಲ್ಲ. ಎಲ್ಲರ ಒಂದು ಸಹಾಯ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಾಯ ಸಹಕಾರದಿಂದ
ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ನಾವು ಅದನ್ನು ಲಸಿಕೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಎರಡನೇ ಅಲೆ ಯಾವಾಗ ಜೋರಾಗಿ ಬಂತು, ಇದು ಎಲ್ಲ ಮಾಧ್ಯಮಗಳಾಗಲಿ ಎಲ್ಲರೂ ಕೂಡ ಅದಕ್ಕೆ ಒಂದು ಒತ್ತನ್ನು ಕೊಟ್ಟು ಜನರಿಗೆ ಪ್ರಚಾರ ಮಾಡಿದ್ರು. ಆಗ ಇವತ್ತು ಜನ ಹೆದರ್ಕೊಳ್ತಾ ಇದ್ದಾರೆ, ಇದಕ್ಕೂ ಅವಶ್ಯಕತೆ ಇಲ್ಲ. ಆದರೂ ಕೂಡ ಈ ಲಸಿಕೆ ಬಂದ್ರಿಂದ ಹಾಕೋಬೇಕು. ಆದರೆ ನಮಗೇನಾಗಿದೆಪ್ಪ ಅಂದರೆ ಇಷ್ಟು ಇವತ್ತು ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಬೇಡಿಕೆ ಜಾಸ್ತಿ ಆಗಿದೆ, ಬಟ್ ನಮ್ಮ ಪೂರೈಸಲಿಕ್ಕೆ ಅಷ್ಟು ಶಕ್ತಿ ಇಲ್ಲ ನಮಗೆ, ಅಂದರೆ ಅದು ಉತ್ಪಾದನೆ ಜಾಸ್ತಿ ಇಲ್ಲ. ಆದರೂ ಕೂಡ ನಾವು ನಮ್ಮ ಇತಿಮಿತಿಗಳಲ್ಲಿ ಬರ್ತಕ್ಕಂಥ ಸರ್ಕಾರದ ಒಂದು ಇತಿಮಿತಿಗಳಲ್ಲಿ ಕೂಡ ನಾವು ಇಲ್ಲಿ ಯಾರ್ಯಾರಿಗೆ ಅಂದರೆ ಮುಂಚೂಣಿ ಕಾರ್ಯಕರ್ತರಿಗೆ, ಅಂದರೆ ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ, ಆರೋಗ್ಯ ಅಂದರೆ ಅಂಗಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಅದರ ಜೊತೆಗೆ ಸರ್ಕಾರದಿಂದ ಮಾಡಲ್ಪಟ್ಟಂಥ ಎಲ್ಲ ಮುಂಚೂಣಿ ಇರ್ತಕ್ಕಂಥ ಕಾರ್ಯಕರ್ತರು, ವಕೀಲರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಮತ್ತು ಇಂಥ ಎಲ್ಲ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಒಂದು 25 ಗ್ರೂಪ್ ಮಾಡಿದ್ದಾರೆ. ಅಂಥವ್ರು ಮೊದಲು ಆದ್ಯತೆ ಪ್ರಕಾರ ಕೊಟ್ಟು ಲಸಿಕೆ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಮೊನ್ನೆ ಸಂಘ ಅಧ್ಯಕ್ಷನಾಗಿ ಸರ್ ಸರ್ ನನಗೆ ಕೊಡ್ರಿ ಅಂತ ನಾವು ಮೊನ್ನೆ ನಿನ್ನೆ ಮಾಡಬೇಕಾಯಿತು. ಬಟ್ ನಮಗೆ ಲಸಿಕೆ ಬರದಾದ ಕಾರಣ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಈ ಲಸಿಕೆಯನ್ನು ಇವತ್ತು ತೆಗೆದುಕೊಂಡು ತಾವು ಸುರಕ್ಷಿತವಾಗಿರಬೇಕು. ಮುಂಬರೋ ದಿನಗಳಲ್ಲಿ ನಿಮ್ಮ ಎಲ್ಲ ಕುಟುಂಬದವರಿಗೆ ಕೂಡ ಹಾಕಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಸರ್. ಅದಕ್ಕೆ ಅಲ್ಲಿವರೆಗೆ ನಿಮಗೆ ಮಾತ್ರ ಹಾಕ್ತೀವಿ. ಮೋಸ್ಟ್ ಪ್ರಾಬಲಿ ಮೊನ್ನೆ ನಮ್ಮ ಒಂದು ಅಂದಾಜಿನ ಪ್ರಕಾರ ಜುಲೈದಲ್ಲಿ ಸಂಪೂರ್ಣವಾಗಿ ಭಾಳ ಲಸಿಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಸಿಕೆ ಬರ್ತಕ್ಕಂಥದ್ದು ಇದೆ. ಸೊ ಅವಾಗ ಮತ್ತೆ ನಿಮ್ಮ ಸಹಾಯ ಸಹಕಾರ ತೆಗೆದುಕೊಳ್ತೀವಿ, ಮತ್ತೆ ನೀವು ಈ ಲಸಿಕೆಯನ್ನು ಪಡ್ಕೋಬೇಕು. ಒಂದು ನಾನು ಈ ಲಸಿಕೆಯ ಬಗ್ಗೆ ಯಾವುದೇ ಒಂದು ಏನಂದರೆ ತಪ್ಪು ತಿಳುವಳಿಕೆ ಜನರಲ್ಲಿ ಬೇಡ. ಏನೋ ಅಂದರೆ ನಮಗೆ ಅಪೌಷ್ಟಿಕತೆ ಬರ್ತಾ ಇದೆ ಅಥವಾ ಬೇರೆ ಏನೋ ತೊಂದರೆ ಆಗ್ತಾ ಇದೆ ಅಥವಾ ಇನ್ನೊಂದು ಇನ್ನೇನೋ ಒಂದು ಅದರಲ್ಲಿ ತಪ್ಪು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಕಲ್ಪನೆ ಹೇಳಿದರು, ಇದು ಯಾವುದೇ ತೊಂದರೆ ಬರೋದಿಲ್ಲ. ಆದರೆ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಕೆಲವು ತೊಂದರೆಗಳು ಅಂತಂದರೆ ಜ್ವರ ಬರ್ಬೋದು, ಇವತ್ತಂತ ನಾಳೆ ಮೈಕೈ ನೋಸಬಹುದು. ಸೊ ಇಂಥವು ಬರಬಹುದು ಅಂತ ಎರಡು ದಿನ ಬರ್ತಾರೆ. ಅದಕ್ಕೆ ನಾವು ಬರೋದ ಮಾತಿನ ಒಂದಿನ ಅಥವಾ ಎರಡು ದಿನ ಮೆಕ್ಸಿಮ್ ತೊಗೊಂಡ್ರೆ ಅದು ಸಂಪೂರ್ಣ ಹತೋಟಿಗೆ ಬರ್ತಾ ಇದೆ. ಅದಕ್ಕೆ ನೀವು ಯಾವುದೇ ಹೆದರಾದರೆ ನಮ್ಮ ಸಾಮಾಜಿಕ ಅಂತರನ್ನು ಕಾಪಾಡಿಕೊಂಡು ಮಾಸ್ಕ್ಗಳನ್ನು ಹಾಕ್ಕೊಂಡು ಸಾಲಾಗಿ ನಿಂತು ದಯವಿಟ್ಟು ಅಂತ ಹೇಳ್ಕೊಳ್ಳೋದು ಕೇಳ್ಕೊತಾ ಇದ್ದೀನಿ. ಯಾಕಂತಂದರೆ ಫ್ಯಾಮಿಲಿ ಎಲ್ಲ ಕೂಡಲಿಕ್ಕೆ ಎಲ್ಲರಿಗೂ ನಾವು ಆಗೋದಿಲ್ಲ. ಸೊ ನಿಧಾನವಾಗಿ ಬೇಕಾಗ್ತದೆ. ನಮ್ಗೆ ಎಂಟ್ರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಸ್ವಲ್ಪ ಟೈಮ್ ತಗೋತದೆ. ಒಬ್ಬೊಬ್ಬರೊಳಗೆ ಒಂದು 5 ನಿಮಿಷ ಟೈಮ್ ತಗೋತಾರೆ. ಸೊ ಅದಕ್ಕೆ ನಿಧಾನವಾಗಿ ಇದೆಲ್ಲ ಇಷ್ಟೆಲ್ಲ ಮುಗಿಬೇಕಾದ್ರೆ ನನಗೆ ಮಧ್ಯಾಹ್ನ 2 ಗಂಟೆನೇ ಆಗ್ತದೆ. ತೊಂದರೆಗಳು ಖಂಡಿತ ತಪ್ಪಲಕ್ಕಾಗ್ತದೆ. ಯಾಕಂದರೆ ನನಗೆ ಪಾಸಿಟಿವ್ ಬಂದಿದೆ. ಸೊ ಅವಾಗ ಎಲ್ಲ ಲಕ್ಷಣಗಳು ಕಂಡು ಬಂದವು. ನಾನು ಆಲ್ರೆಡಿ ಕೋವಿಡ್ ಇದು ಲಸಿಕೆ ತಗೊಂಡಿದ್ದರಿಂದ ನಾನು ಅದರಿಂದ ಬಚಾವ್ ಆಗಿದೆ, ಇಲ್ಲಂತಂದರೆ ಬೇರೆನೇ ಆಗ್ತೇನೆ ಅಂತ ಅವನ್ನ ಸಂಪೂರ್ಣವಾಗಿ ಕೊಡೋದ್ರಿಂದ ಎಸ್ಪೆಷಲಿ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದರೆ ಈ ಶ್ವಾಸಕೋಶಗಳನ್ನ ಈ ರಕ್ಷಣೆ ಕೊಡಲಿಕ್ಕೆ ಭಾಳ ಸಿದ್ಧತೆ ಇರ್ತದೆ. ಅದಕ್ಕೆ ಅಂದರೆ ನೀವೆಲ್ಲರೂ ಕೂಡ ಹಾಕಿಸ್ಕೊಳ್ಳಿ ಮತ್ತು ಹೆದರಬೇಡಿ ಅಂತಕ್ಕಂಥ ಒಂದು ಸಂದೇಶಗಳಿಗೆ ನೀವು. ಈ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿ ವಿವಿ ಸಿಂಧೆ ಸೇರಿದಂತೆ ನ್ಯಾಯವಾದಿಗಳು ಮತ್ತು ನ್ಯಾಯವಾದಿಗಳ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು.